ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹೆಲ್ತಿಗೆ ಹೆಲ್ದಿ ಆಗಿರುವಂಥ ಬೀಟ್ರೂಟ್ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಬೀಟ್ರೂಟನ್ನು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಹಾಗೆ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಈ ಒಂದು ಬೀಟ್ರೂಟಲ್ಲಿ ಅತಿ ಹೆಚ್ಚಿನ ಪ್ರೋಟೀನನ್ನು ಹೊಂದಿರುತ್ತೆ, ಪೊಟ್ಯಾಸಿಯಮ್, ಮ್ಯಾಗ್ನೀಷಿಯಂ, ಐರನ್ ಕಂಟೆಂಟನ್ನು ಹೊಂದಿರುತ್ತೆ, ಹಾಗೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಬೀಟ್ರೂಟ್ ಜ್ಯೂಸನ್ನು ಕುಡಿಯೋದ್ರಿಂದ ಮೇಯ್ನ್ ಆಗಿ ನಿಮ್ಮ ಸ್ಕಿನ್ಗೆ ಮತ್ತು ನಿಮ್ಮ ಹೇರ್ಗೆ ತುಂಬ ಬೆನಿಫಿಟ್ ಇದೆ. ನಾನೊಂದು ಇಲ್ಲಿ ಬೀಟ್ರೂಟನ್ನು ಹಾಕ್ಕೊಳ್ತಿದ್ದೀನಿ, ಪುದೀನ ಸೊಪ್ಪು ಒಂದು 5 ದಳಗಳು, ಹಾಗೆ ಸ್ವಲ್ಪ ಶುಂಠಿಯನ್ನು ನಾನು ಹಾಕ್ತೀನಿ. ನೀವು ಬೇಕಾದ್ರದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಬೋದು, ನಾನು ಆ್ಯಡ್ ಮಾಡ್ತಿಲ್ಲ. ಈಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟಿದ್ದೀನಿ, ನಾನು ಗ್ರೈಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ಈ ರೀತಿಯಾಗಿ ನುಣ್ಣಗೆ ನಾನು ಈ ಥರ ರುಬ್ಕೊಂಡಿದ್ದೀನಿ ಮಿಕ್ಸಿಲಿ. ಈ ಒಂದು ಬೀಟ್ರೂಟ್ ಜ್ಯೂಸನ್ನು ನೀವು ಡೈಲಿ ಕುಡಿಯೋದ್ರಿಂದ ನಿಮ್ಮ ಹೆಲ್ತಿಗೆ ಮತ್ತು ನಿಮ್ಮ ಸ್ಕಿನ್ನಲ್ಲಿ ಒಂದು ಗ್ಲೋ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಈ ಜ್ಯೂಸನ್ನು 15 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಕುಡಿದು ನೋಡಿ, ನಿಮ್ಮ ಸ್ಕಿನ್ನಲ್ಲಾಗುವಂಥ ಚೇಂಜಸ್ಗಳು ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ನೀಟಾಗಿ ಈ ರಸನ್ನೆಲ್ಲ ತೆಗಿತಾ ಇದ್ದೀನಿ. ಈಗ ಈ ಜ್ಯೂಸಿಗೆ ನಾನು ಒಂದು 3-4 ಡ್ರಾಪ್ ಅಷ್ಟು ನಾನು ನಿಂಬೆಹಣ್ಣನ್ನು ಹೆಣ್ತಿದ್ದೀನಿ. ನೋಡಿ, ಈಗ ಬೀಟ್ರೂಟ್ ಜ್ಯೂಸ್ ರೆಡಿಯಾಗಿದೆ. ಈ ಒಂದು ಸೂಪರ್ ಜ್ಯೂಸನ್ನು ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.